ಇಮೋಷನ್ಸ್ ಅನ್ನು ಕಲಿಸ್ತಾರೆ, ಅವ್ರು ನಮಗೆ ಹೌ ಟು ಕಂಟ್ರೋಲ್ ಅವರ್ ಇಮೋಷನ್ಸ್ ಅನ್ನೋದನ್ನು ಕಲಿಸ್ತಾರೆ. ಹಾಗಾಗಿ ಕಂಟಿನ್ಯೂಸ್ ದಿ ಟೀಚರ್ ಇಸ್ ಎ ಲರ್ನರ್ ನನ್ನ ಪ್ರಕಾರ. ಆ್ಯಂಡ್ ಆನ್ ಎವರೇಜ್ ಟೀಚರ್ ವಿಲ್ ಬಿಕಮ್ ಎ ಗುಡ್ ಟೀಚರ್, ಎ ಗುಡ್ ಟೀಚರ್ ವಿಲ್ ಬಿಕಮ್ ಎ ಬೆಟರ್ ಆ್ಯಂಡ್ ಬೆಸ್ಟ್ ಟೀಚರ್ ಬಿಕಾಸ್ ಆಫ್ ಹೀಸ್ ಸ್ಟೂಡೆಂಟ್ಸ್, ಬಿಕಾಸ್ ಆಫ್ ಹೀಸ್ ಸ್ಟೂಡೆಂಟ್ಸ್. ಅವನ ಸ್ಟೂಡೆಂಟ್ಸ್ ಬೇರೆ ಬೇರೆ ಹಂತದಲ್ಲಿ ಅವನಿಗೆ ಕಲಿಸ್ತಾ ಹೋಗ್ತಾರೆ, ಅವರಿಂದ ನಾವು ನಾಲೆಜ್ ಅನ್ನು ಪಡ್ಕೊತಾ ಹೋಗ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ಶಿಕ್ಷಕರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅರ್ಥ ಮಾಡಿಕೊಳ್ಳದೇ ಇರುವಂತಹ ಹೊಸ ಟೀಚರ್ಸ್ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಶನ್ ಬಂದಿದೆ. ಈ ಒಂದು ಟೀಚರ್ಸ್ ಆರ್ ದ ಮೇನ್ ಪಿಲ್ಲರ್ಸ್, ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಶನ್ ಬಂದಿದೆ. ಸ್ಟೂಡೆಂಟ್ ಅನ್ನೇ ಸೆಂಟರ್ ಅಲ್ಲಿ ಇಟ್ಕೊಂಡು ನಾವು ಆಲೋಚನೆ ಮಾಡಬೇಕು. ಅವರಿಗೆ ಏನು, ಹೇಗೆ, ಯಾವ ಟೈಮಲ್ಲಿ ಎಷ್ಟು ಕಲಿಸಬೇಕೋ ಅದನ್ನು ಸರಿಯಾಗಿ ಕಲಿಸಬೇಕಾಗ್ತದೆ. ಹಾಗಾಗಿ ಐ ಥಿಂಕ್ ಬೇರೆ ಯಾವುದೇ ಪ್ರೊಫೆಷನ್ಗಿಂತ ಶಿಕ್ಷಕ ವೃತ್ತಿ ತುಂಬ ಚಾಲೆಂಜಿಂಗ್ ಆಗಿರ್ತದೆ. ಒಂದು ಇನ್ಸ್ಟಿಟ್ಯೂಷನ್ ಬೆಳೀಬೇಕು ಅಂತಾದರೆ ಅಲ್ಲಿರುವ ಶಿಕ್ಷಕರು ತಾವು ಬೆಳೀಬೇಕಾಗ್ತದೆ, ತಾವು ಬೆಳೀಬೇಕು. ಶಿಕ್ಷಕರು ಹೇಗೆ ಬೆಳೀಬೇಕು ಅನ್ನೋದನ್ನು ಆಗಾಗ ನಾವು ಕೂಡ ಆಲೋಚನೆ ಮಾಡಿ ಆಡಳಿತ ಮಂಡಳಿ ತಮಗೆ ಸೂಚಿಸ್ತಾ ಬಂದಿದ್ದೆ ತಾವು ಪಾಲನೆ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತು ಈಗಿನ ಸಂದರ್ಭದಲ್ಲಿ ಹೇಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸೋದು ಚಾಲೆಂಜಿಂಗ್ ಇದೆ ಅಂತೆ. ಆಡಳಿತ ಮಂಡಳಿ ನಿರಂತರವಾಗಿ ನಿಮ್ಮ ಪರವಾಗಿಯೇ ಆಲೋಚನೆ ಮಾಡ್ತದೆ. ಬೇರೆ ಅನೇಕ ಇನ್ಸ್ಟಿಟ್ಯೂಷನ್ಗಳಲ್ಲಿ ಪ್ರಾವಿಡೆಂಟ್ ಫಂಡು, ESI ಇಂಥ ಫೆಸಿಲಿಟಿಗಳು ಇಲ್ಲದಿದ್ದರೂ ಕೂಡ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ನಾವು ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕೇತರ ಮಿತ್ರರಿಗೆ ಪ್ರಾವಿಡೆಂಟ್ ಫಂಡ್ ಅನ್ನು ಕೊಡ್ತಾ ಇದ್ದೇವೆ ಅನೇಕ ವರ್ಷಗಳಿಂದ. ESI ಕೂಡ ಇಂಟ್ರಡ್ಯೂಸ್ ಮಾಡಿದ್ದೇವೆ ಈಗ ಈ ವರ್ಷದಿಂದ, ಹಿಂದಿನ ವರ್ಷದಿಂದ. ಆದರೆ ಒಂದು ಕಷ್ಟ ನಮಗೆ ಏನಂತ ಹೇಳಿದ್ರೆ, ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆದ ಟೀಚರ್ಸ್ಗಳಿಗೆ ಕೊಡುವಷ್ಟು ಸಂಬಳವನ್ನು ಎಲ್ಲ ಟೀಚರ್ಸ್ಗೆ ಕೊಡಲಿಕ್ಕೆ ಆಗೋದಿಲ್ಲ, ನಮ್ಮ ಹತ್ರ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ದುಃಖ ನಮ್ಮಲ್ಲಿದೆ. ನಾವು ಇದನ್ನು ಯಾವಾಗಲೂ ಡಿಸ್ಕಸ್ ಮಾಡ್ತೇವೆ. ಯಾಕಂದ್ರೆ ನಮ್ಮ ರಿಸೋರ್ಸಸ್ ಆ ವೆರಿ ಮಚ್ ಲಿಮಿಟೆಡ್. ನಿಮಗೆಲ್ಲ ಗೊತ್ತಿದೆ ಸರ್ಕಾರದ ನಿಯಮಗಳು ಒಂದು ಇನ್ಸ್ಟಿಟ್ಯೂಷನ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ಅಥವಾ ನಡೆಸಲಿಕ್ಕೆ ಏನೇನು ಖರ್ಚನ್ನು ಪ್ರತಿ ವರ್ಷ ಹೇರ್ತಾರೆ ಅಂದ್ರೆ ಒಂದು ಲಿಫ್ಟ್ ಬೇಕೇ ಬೇಕು, ಇಲ್ಲದಿದ್ರೆ ಅಪ್ಲಿಕೇಶನ್ ಕೊಡೋದಿಲ್ಲ. ಕ್ಲಾಸ್ ರೂಮ್ ಅಲ್ಲಿ ಇಷ್ಟು ಹೀಗೆ ಇರಬೇಕು, ಇಲ್ಲಾಂದ್ರೆ ಅಪ್ಲಿಕೇಶನ್ ವಿಡ್ರಾ ಮಾಡ್ತೇವೆ. ಹೀಗೆಲ್ಲ ಹೇಳಿದಾಗ ಏನಾಗ್ತದೆ, ಆಡಳಿತ ಮಂಡಳಿಗೆ ಆ ಡೆವಲಪ್ಮೆಂಟ್ ಅಭಿವೃದ್ಧಿಗೋಸ್ಕರ ಹೆಚ್ಚಿನ ಹಣ ಸುರಿಯಲೇಬೇಕಾಗುತ್ತದೆ. ಇರುವ ಬಿಲ್ಡಿಂಗ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ, ಕ್ಯಾಂಪಸ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಎಷ್ಟು ಹಣ ಇದ್ದರೂ ತುಂಬ ಇತ್ತೀಚಿನ ದಿನದಲ್ಲಿ ಕಷ್ಟಪಡ್ತಾ ಇದ್ದಾರೆ. ಮೋರ್ ದೆನ್ 75-80% ಆಫ್ ಇನ್ಟೇಕ್ ವಿ ಆರ್ ಗಿವಿಂಗ್ ಅ ಸ್ಯಾಲ್ರಿ ಟು ಅವರ್ ಟೀಚರ್ಸ್ ಅಂಡ್ ನಾಟ್ ಟೀಚಿಂಗ್ ಸ್ಟಾಫ್. ಇದಕ್ಕಿಂತ ಹೆಚ್ಚು ಕೊಡೋದು ತುಂಬ ಕಷ್ಟ ಆಗ್ತದೆ. ಆದರೂ ನಾವು ಪ್ರಯತ್ನಶೀಲರಾಗಿದ್ದೇವೆ. ಬೇರೆ ಬೇರೆ ಖರ್ಚುಗಳು ಬಂದಾಗ, ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ಗಳು ಬಂದಾಗ ನಾವು ಬೇರೆ ಎಲ್ಲಾದರೂ ಫಂಡ್ ಅನ್ನು ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆ ಕಾರಣದಿಂದ ಬಂದ ಹಣದಲ್ಲಿ ಆದಷ್ಟು ಹೆಚ್ಚಿನ ಪಾಲನ್ನು, ಸಿಂಹ ಪಾಲನ್ನು ಟೀಚರ್ಸ್ಗೆ ಸ್ಯಾಲರಿ ರೂಪದಲ್ಲಿ ಕೊಡಬೇಕು ಅನ್ನುವ ಒಂದು ಆಶೆ. ಇದಕ್ಕೆ ತಾವು ಕೂಡ ನಿರಂತರವಾಗಿ ಶ್ರಮಿಸಬೇಕಾಗ್ತದೆ. ಮೇಲಿನ ಮೇಲೆ ನಾವು ಹೇಳ್ತಾ ಇರ್ತೀವಿ, ಹೇಮಾಡಿ ಹೆಚ್ಚೆಚ್ಚು ಸ್ಟ್ರೆಂತ್ ಆಗುವ ಹಾಗೆ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ, ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ. ನಾವು ಹೇಳುವ ಉದ್ದೇಶ ಅಷ್ಟೇ, ಕಾರಣ ಅಷ್ಟೇ. ನಮ್ಮ ಹತ್ರ ಹೆಚ್ಚು ರಿಸೋರ್ಸ್ ಬಂದರೆ ಅದನ್ನು ತಮಗೆ ಸಾಧ್ಯ ರೂಪದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಆಗ್ತದೆ ಅನ್ನೋದು ನಮ್ಮ ಇಂಗಿತ. ಆ ಕಾರಣದಿಂದ ನಾವು ಹೇಳ್ತಾ ಇರ್ತೇವೆ, ದಯಮಾಡಿ ಕ್ಲಾಸ್ನಲ್ಲಿ ಹೆಚ್ಚು ಸ್ಟ್ರೆಂತ್ ಆಗುವ ಹಾಗೆ ಪ್ರಯತ್ನ ಮಾಡಬೇಕು ಅಂತ. ಎಲ್ಲ ಚಟುವಟಿಕೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಶ್ರಮವಹಿಸಿ ಭಾಗವಹಿಸಬೇಕು. ನಮ್ಮ ಸೆಕ್ರೆಟರಿ ಅವರು ಹೇಳ್ತಾ ಇದ್ರು, ಏನೋ ಒಂದು ಸ್ಪೋರ್ಟ್ಸ್ ಇವೆಂಟ್ ಮಾಡೋಣ ಅಂತ ಒಂದು ಪ್ರಪೋಸಲ್ ತಂದಿದ್ರಂತೆ. ಇಂಟರ್ ಇನ್ಸ್ಟಿಟ್ಯೂಷನ್ ಸ್ಪೋರ್ಟ್ಸ್ ನಮ್ಮ ಶಿಕ್ಷಕರು ಸರಿಯಾಗಿ ಸ್ಪಂದಿಸಿದಾಗೆ ಕಾಣಲಿಲ್ಲ, ನನಗೆ ಸ್ವಲ್ಪ ಕಷ್ಟ ಆಯಿತು. ದಯಮಾಡಿ ಎಲ್ಲ ಇವೆಂಟ್ಗಳು
ಈಗ ಸಿ ಬಿ ಎಸ್ ಸಿ ಅಲ್ಲಿ ಕಲಿಸುವವರು, ಪಿ ಯು ಅಲ್ಲಿ ಕಲಿಸುವವರು, ಪಿ ಜಿ ಅಲ್ಲಿ ಅಥವಾ ಯು ಜಿ ಅಲ್ಲಿ ಕಲಿಸುವವರು ಎಲ್ಲ ನಮ್ಮ ನಮ್ಮ ಶಿಕ್ಷಕರೇ. ಅದರಲ್ಲಿ ಭೇದ ಭಾವವನ್ನು ತಂದುಕೊಳ್ಬೇಡಿ ದಯಮಾಡಿ, ಎಲ್ಲರೂ ಪ್ರೀತಿಯಿಂದ ಸಹಕಾರದಿಂದ ನೀವು ಕೆಲಸವನ್ನು ನಿರ್ವಹಿಸಿದರೆ ನಮಗೂ ಕೂಡ ನಿರಾಳ ಆಗ್ತದೆ. ತುಂಬಾ ಹೇಳ್ದಂಗಾಯ್ತು ನಾನು ಈ ಸಂದರ್ಭದಲ್ಲಿ, ಎಲ್ಲವೂ ಪ್ರಸ್ತುತ ಆಗುವುದಿಲ್ಲ, ನಿಮ್ಮನ್ನು ಪುರಸ್ಕರಿಸುವಂತ ಸಂದರ್ಭ ಇದು. ಹಾಗಾಗಿ ಪುರಸ್ಕಾರಕ್ಕೆ ಎಲ್ಲರೂ ಅರ್ಹರೇ, ನಿಮ್ಮಲ್ಲಿರುವ ಪ್ರತಿಯೊಬ್ಬರೂ ಪುರಸ್ಕಾರಕ್ಕೆ ಅರ್ಹರು. ಅದರ ಕೆಲವರನ್ನ ನಾವು ಆಯ್ಕೆ ಮಾಡಿ ಪುರಸ್ಕರಿಸಬೇಕು ವೈದ್ಯಕೀಯಲ್ಲಿ ಅಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ. ಉಳಿದವರಿಗೂ ಕೂಡ ನಾವು ಯಥಾಯೋಗ್ಯದ ರೀತಿಯಲ್ಲಿ ಪುರಸ್ಕಾರ ಮಾಡ್ತೇವೆ, ಮಾಡುವವರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ದಯಮಾಡಿ, ಕಾರ್ಯಕ್ರಮ ಪ್ರಾರಂಭ ಆಗಿದೆ, ಕೊನೆಯ ತನಕನೂ ಇಲ್ಲಿಯೇ ಇದ್ದು ಮಧ್ಯದಲ್ಲಿ ಯಾರೂ ಹೋಗಬಾರ್ದು ಯಾವುದೇ ಕಾರಣ.